ನಮಸ್ಕಾರ ನಮ್ಮ ದೇಶದಲ್ಲಿ ಅಪ್ರತಿಮ ಶೌರ್ಯವನ್ನು ತೋರಿಸಿರ್ತಕ್ಕಂಥ ಸೈನಿಕರಿಗೆ ಮತ್ತು ಸೈನ್ಯಾಧಿಕಾರಿಗಳಿಗೆ ಪರಮವೀರ ಚಕ್ರವನ್ನು ಕೊಡ್ತಕ್ಕಂಥ ಸಂಪ್ರದಾಯವನ್ನು ನಮ್ಮ ಸರ್ಕಾರ ಎಂದಿನಿಂದ ನಡೆಸ್ಕೊಂಡು ಬಂದಿದೆ ಅಂತಹ ಪರಮವೀರ ಚಕ್ರವನ್ನು ಪಡೆದ ಒಬ್ಬ ವ್ಯಕ್ತಿ ಮೇಜರ್ ಸೌದಾಗರ್ ಸಿಂಗ್ ಅಂತಕ್ಕಂಥವ್ರು ಮೇಜರ್ ಸೌದಾಗರ್ ಸಿಂಗ್ ಅಪ್ರತಿಮ ವೀರರಾಗಿದ್ದಂಥವರು ಅವರು ಈ ಚೀನಾ ದೇಶದ ಯುದ್ಧದಲ್ಲಿ ಅಪ್ರತಿಮ ಸಾಹಸವನ್ನು ತೋರಿಸಿರ್ತಕ್ಕಂಥವ್ರು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಅವಾಗ ಈ ಟಿಬೆಟ್ಟು ಆಮೇಲೆ ಭೂತಾನ್ ಮತ್ತು ಇಂಡಿಯಾ ಆ ಮೂರು ಗಡಿಗಳ ಭಾಗದಲ್ಲಿ ಒಂದು ನಾಮ್ಕಾಚ್ ಅಂತಕ್ಕಂಥ ಒಂದು ನದಿ ಹರಿಯುತ್ತೆ ಆ ನಾಮ್ಕಾಚ್ ನದಿಯ ಈ ಕಡೆ ಪ್ರದೇಶದಲ್ಲಿ ಭಾರತದ ಗಡಿ ಪ್ರದೇಶದಲ್ಲಿ ಗಡಿಯನ್ನು ರಕ್ಷಣೆ ಮಾಡತಕ್ಕಂತಹ ಒಂದು ಗುರುತರ ಜವಾಬ್ದಾರಿ ಈ ಮೇಜರ್ ಮೇಲೆ ಇರುತ್ತೆ ಆ ನದಿಯ ಆ ಕಡೆ ಭಾಗದಲ್ಲಿ ಒಂದು ಬೆಟ್ಟ ಪ್ರದೇಶದಲ್ಲಿ ಚೀನೀಯರು ಬೀಡಿಬಿಟ್ಟಿರ್ತಾರೆ ಅವರು ಅವರು ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಅವರು ಸಮಯವನ್ನು ಕಾಯ್ತಾಯಿರ್ತಾರೆ ಒಂದು ದಿವಸ ಬೆಳಗ್ಗೆ ಈ ಮೇಜರ್ ಸೌದಾಗರ್ ಸಿಂಗ್ ನೋಡ್ತಾನೆ ಅವನ ಬರೀ ಕಣ್ಣಿನಲ್ಲೇ ಕಾಣುತ್ತೆ ಸುಮಾರು ಒಂದು ಇನ್ನೂರೈವತ್ತು ಜನ ಚೀನೀ ಸೈನಿಕರು ಭಾರತದ ಕಡೆ ಬರ್ತಾಯಿರ್ತಾರವರು ಆ ನದಿಯನ್ನು ದಾಟಬೇಕಾದ್ರೆ ಮೂರು ಬ್ರಿಡ್ಜನ್ನು ಸೇತುವೆಯನ್ನು ದಾಟಿ ಬರಬೇಕಾಗತ್ತೆ ಒಂದು ಸೇತುವೆಯನ್ನು ದಾಟಿ ಬರ್ತಾರೆ ಎರಡು ಸೇತುವೆಯನ್ನು ದಾಟಿ ಬರ್ತಾರೆ ಅದನ್ನು ನೋಡಿ ಅವನಿಗೆ ರಕ್ತ ಕುದಿಯುತ್ತೆ ನಮ್ಮ ದೇಶದ ಗಡಿ ಒಳಗೆ ಇವರು ಖಂಡಿತ ಬರ್ತಾರೆ ಅಂತಕ್ಕಂಥ ಭಾವನೆ ಅವನ ಮನಸ್ಸಿನಲ್ಲಿ ಬರುತ್ತೆ ಅವನು ತನ್ನ ಸೈನಿಕರಿಗೆ ಗುಂಡು ಹಾರಿಸೋದಕ್ಕೆ ಆದೇಶವನ್ನು ನೀಡ್ತಾನೆ ಆವಾಗ ಏಕಾಏಕಿ ಗುಂಡು ಹಾರಿಸಿದಾಗ ಸುಮಾರು ಹನ್ನೆರಡು ಜನ ಚೀನೀ ಸೈನಿಕರು ಅಲ್ಲೇ ಮರಣವನ್ನು ಹಾಕ್ತಾರೆ ಇನ್ನು ಉಳಿದ ಸೈನಿಕರು ಮತ್ತೆ ನುಗ್ಗಿ ಬರ್ತಾನೆ ಇರ್ತಾರೆ ಅವರು ಸಹ ಭಾರತದ ಸೈನಿಕರ ಮೇಲೆ ಗುಂಡನ್ನು ಹಾರಿಸ್ತಾರೆ ಅನೇಕರು ಹುತಾತ್ಮರಾಗ್ತಾರೆ ಅನೇಕ ಸಾವು ನೋವುಗಳಾಗತ್ತೆ ಆವಾಗ ಈ ಸೌದಾಗರ್ ಸಿಂಗ್ ಒಂದು ಬಂಡೆ ಇರುತ್ತಲ್ಲಿ ಬಂಡೆಯ ಹಿಂಭಾಗದಲ್ಲಿ ನಿಂತು ಅವನು ತನ್ನ ಬಂದೂಕಿನಿಂದ ಈ ಸೈನ್ಯದ ಮೇಲೆ ಗುಂಡಿನ ಮಳೆ ಗರಿತಾನೆ ಅನೇಕ ಸೈನಿಕರನ್ನು ಬಲಿ ತಗೊಳ್ತಾನೆ ಕೊನೆ ಏನಾಗುತ್ತೆ ಅಂದರೆ ಅವನಲ್ಲ ಅವನ ಬಂದೂಕದಲ್ಲಿರ್ತಕ್ಕಂಥ ಎಲ್ಲ ಗುಂಡುಗಳು ಖಾಲಿಯಾಗುತ್ತೆ ಅವಾಗ ಮುಂದೇನು ಮಾಡಬೇಕು ಅಂತಕ್ಕಂಥ ಆಲೋಚನೆ ಅವನ ಮನಸ್ಸಿಗೆ ಬರುತ್ತೆ ಈ ರೀತಿಯ ಗುಂಡಿನ ದಾಳಿಗೆ ಬೆದರಿದ ಒಬ್ಬ ಚೀನೀ ಸೈನಿಕ ಅವನು ಅಪ್ರತಿಭನಾಗಿ ಅವನು ಏನು ಮಾಡೋದು ತೋಚನೆ ನಿಂತಿರೋದು ಕಾಣುತ್ತೆ ಇವರು ಹಿಂದಿನಿಂದ ಹೋಗಿ ಅವನ ಎದೆಗೆ ತಮ್ಮ ಸನೀನಿನಿಂದ ಚುಚ್ಚಿ ಅವನನ್ನು ಸಾಯಿಸಿ ಅವನ ಬಂದೂಕನ್ನು ತೆಗೆದುಕೊಂಡು ಬಂದು ಮತ್ತೆ ಚೀನೀಯರ ಮೇಲೆ ದಾಳಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಅಷ್ಟರಲ್ಲಿ ಸ್ವಲ್ಪ ಈ ಭಾರತೀಯ ಸೈನಿಕರು ಸಹ ಬೇರೆ ಕಡೆಯಿಂದ ಬಂದು ಇವರಿಗೆ ನೆರವಾಗ್ತಾರೆ ಹೀಗೆ ಗುಂಡಿನ ಮಳೆಗರೆದು ಸುಮಾರು ನೂರಾರು ಜನ ಚೀನೀ ಸೈನಿಕರು ಅಲ್ಲಿ ಮಡದಿ ಮಡಿತಾರೆ ಇನ್ನು ಕೆಲವರು ದಿಕ್ಕಾಪಾಲಾಗಿ ಓಡಿ ಹೋಗ್ತಾರೆ ಅವರು ಆವಾಗ ಅವನಿಗನಿಸುತ್ತೆ ಧೈರ್ಯಕ್ಕಿಂತ ಮುಗಿಲಾದ್ದು ಯಾವುದೂ ಇಲ್ಲ ನಾವು ಧೈರ್ಯವೊಂದರಿಂದ ಹೋರಾಡಿದ್ದಕ್ಕೆ ನಾವು ಅಲ್ಪ ಸೈನ್ಯವನ್ನು ಕಟ್ಕೊಂಡು ಇಂಥ ಒಂದು ಬೃಹತ್ತು ಸೈನ್ಯವನ್ನು ನಾವು ಸೋಲಿಸಿದ್ವಿ ಅವರನ್ನು ಅವರ ನಾಡಿಗೆ ವಾಪಸ್ ಕಳಿಸಿದ್ವಿ ಅಂತಕ್ಕಂತಹ ಒಂದು ತೃಪ್ತಿ ಅವನಿಗೆ ಸಿಗುತ್ತೆ ಆ ತೃಪ್ತಿಯಲ್ಲಿ ಅವನು ತನ್ನ ದೇಶದ ಗಡಿ ಭಾಗದ ಒಳಗೆ ಬಂದು ಅಲ್ಲಿರ್ತಕ್ಕಂತಹ ಸೈನಿಕರಿಗೆ ತೋರಿಸ್ತಾನೆ ಈ ಆ ಬಂದೂಕವನ್ನು ತೋರಿಸ್ತಾನೆ ಇದು ನನ್ನ ಚೀನೀ ಸ್ನೇಹಿತರು ನನಗೆ ಉಡುಗೊರೆಯಾಗಿ ಕೊಟ್ಟಿರ್ತಕ್ಕಂಥ ಒಂದು ಬಂದೂಕ ಇದು ಇದನ್ನು ಎಲ್ಲ ನೋಡಿ ಇದು ಇದು ಬಹಳ ಪವಿತ್ರವಾಗಿರ್ತಕ್ಕಂಥ ಇದನ್ನು ಆ ಚೀನೀಯರ ನೆನಪಿಗೋಸ್ಕರವಾಗಿ ನಾವು ಇಟ್ಕೋಬೇಕು ಅಂತ ಹೇಳಿದಾಗ ಅಲ್ಲಿದ್ದವರೆಲ್ಲ ಬಹಳ ರೋಮಾಂಚನಗೊಳ್ತಾರೆ ಅವನನ್ನು ಎತ್ತಿ ಅವನನ್ನು ಅವನಿಗೆ ಗೌರವವನ್ನು ಸೂಚಿಸ್ತಾರೆ ಅಂತಹ ವೀರನಿಗೆ ಭಾರತ ಸರ್ಕಾರ ಪರಮವೀರ ಚಕ್ರ ಕೊಟ್ಟು ಗೌರವಿಸುತ್ತೆ ಇಂತಹ ಶೂರರಿಂದ ಇಂತಹ ವೀರರಿಂದ ಇವತ್ತಿಗೂ ಸಹ ಭಾರತದ ಗಡಿಯಲ್ಲಿ ಎಂತಹ ಮಳೆ ಇರಲಿ ಗಾಳಿ ಇರಲಿ ಚಳಿ ಇರಲಿ ನಮ್ಮ ಸೈನಿಕರು ಯಾವುದನ್ನು ಯಾವುದರ ಪರಿವೇ ಇಲ್ಲದೆ ಅವರು ದೇಶವನ್ನು ಹಗಲು ರಾತ್ರಿ ನಮ್ಮನ್ನು ಕಾಪಾಡ್ತಾ ಇದ್ದಾರೆ ಅಂತಹ ಸೈನಿಕರಿಗೆ ನಾವೆಲ್ಲರೂ ಕೃತಜ್ಞರಾಗಿರೋಣ ನಮಸ್ಕಾರ